ಇವತ್ತು ಶ್ರೀರಾಮ ಸೇನೆ ಮತ್ತು ಹಿಂದೂ ಜನಜಾಗೃತಿ ಸಮಿತಿಯ ವತಿಯಿಂದ ಇದೇ 10 ನವೆಂಬರ್ ಅಂದು ವಯಾಲಿ ಕವಲ್ನಲ್ಲಿ ಏನು ಚೌಡಯ್ಯ ಮೆಮೋರಿಯಲ್ ಹಾಲ್ ಅಲ್ಲಿ ವೀರ ದಾಸ್ ಅಂತ ಹೇಳಿ ವಿವಾದಿತ ಒಬ್ಬ ಕಾಮಿಡಿಯನ್ ಅವನ ಕಾರ್ಯಕ್ರಮ ಇತ್ತು ಈಗಾಗಲೇ ಈ ವಿವಾದಿತ ಕಾಮಿಡಿಯನ್ ಮೇಲೆ ಮುಂಬೈ ಮತ್ತು ದೆಹಲಿಯಲ್ಲಿ ಅವನ ಮೇಲೆ ಅಪರಾಧ ಎಫ್ಐಆರ್ ರಿಜಿಸ್ಟರ್ ಆಗಿದೆ ಯಾಕೆಂತ ಹೇಳಿದ್ರೆ ಅವನು ಭಾರತದ ವಿರುದ್ಧ ಹಿಂದೂ ಧರ್ಮದ ವಿರುದ್ಧ ಹಿಂದೂ ಮಹಿಳೆಯರ ವಿರುದ್ಧ ಅತ್ಯಂತ ಕೆಟ್ಟದಾಗಿ ಕಾಮಿಡಿಯನ್ನ ಮಾಡಿ ವಿದೇಶದ ವೇದಿಕೆಗಳಲ್ಲಿ ವಿಶೇಷವಾಗಿ ವಾಷಿಂಗ್ಟನ್ ಡಿಸಿ ಯಲ್ಲಿ ಒಂದು 6 ಮಿನಿಟ್ಸ್ ವಿಡಿಯೋದಲ್ಲಿ ಭಾರತದಲ್ಲಿ ದಿನದಲ್ಲಿ ಹಗಲಲ್ಲಿ ಮಹಿಳೆಯರನ್ನ ಪೂಜೆ ಮಾಡ್ತಾರೆ ರಾತ್ರಿ ಆ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡ್ತಾರೆ ಈ ರೀತಿ ಅತ್ಯಂತ ಕೆಟ್ಟದಾಗಿ ಭಾರತದ ಒಂದು ಮಾನಹರಾಜ ಮಾಡುವಂತ ಭಾರತದ ಬಗ್ಗೆ ಕೆಟ್ಟದಾಗಿ ವಿದೇಶದಲ್ಲಿ ಕಾಮಿಡಿ ಮಾಡುವಂತ ಕೃತ್ಯವನ್ನ ಮಾಡಿದರಿಂದಾಗಿ ಈಗಾಗಲೇ ಅವನ ಮೇಲೆ ಭಾರತೀಯ ದಂಡ ಸಂಹಿತೆ ಪ್ರಕಾರ ಅಪರಾಧ ದಾಖಲಾಗಿದೆ ಹಾಗಾಗಿ ದೇಶ ವಿರೋಧಿ ಹಿಂದೂ ವಿರೋಧಿ ಭಾರತದ ವಿರುದ್ಧ ಕಾಮಿಡಿ ಮಾಡುವಂತ ಇಂತ ವೀರ ದಾಸ್ ಏನು ಶೋ ಏನು ಈಗ ಮಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ 10ನೇ ತಾರೀಕಿಗೆ ಅದನ್ನ ಕೂಡಲೇ ರದ್ದು ಮಾಡಬೇಕು ಅಂತ ಹೇಳಿ ನಾವು ಹಿಂದೂ ಜನಜಾಗೃತಿ ಸಮಿತಿ ಮತ್ತು ಶ್ರೀರಾಮ ಸೇನೆಯಿಂದ ವಯಾಲಿಕವಲ್ ಪೊಲೀಸ್ ಸ್ಟೇಷನ್ ನಲ್ಲಿ ಮನವಿಯನ್ನ ಮಾಡಿದ್ವಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ವಿ ಈಗಾಗಲೇ ಸಕಾರಾತ್ಮಕ ಸ್ಪಂದನೆಯನ್ನ ಮಾನ್ಯ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ಹೇಳಿದ್ದಾರೆ ಅವರಿಗೆ ನೋಟಿಸ್ ಅನ್ನು ಇಶ್ಯೂ ಮಾಡಿ ಅದರ ಬಗ್ಗೆ ಕ್ರಮ ಜರುಗಿಸುತ್ತೇನೆ ಅಂತ ಹೇಳಿದ್ದಾರೆ ನಾವು ರಾಜ್ಯ ಸರ್ಕಾರಕ್ಕೆ ಗೃಹ ಇಲಾಖೆಗೆ ಹೇಳ್ತೇವೆ ಇವತ್ತು ಈ ರೀತಿಯಲ್ಲಿ ಹಿಂದೂ ಧರ್ಮದ ಮೇಲೆ ನಮ್ಮ ರಾಷ್ಟ್ರದ ಮೇಲೆ ನಿರಂತರವಾಗಿ ಕಾಮಿಡಿ ಶೋಗಳ ಮೂಲಕ ಬೇರೆ ಬೇರೆ ಮಾಧ್ಯಮದಿಂದ ಅಪಮಾನ ಮಾಡುವಂತ ವ್ಯವಸ್ಥಿತ ಷಡ್ಯಂತ್ರ ನಡೆಯತಾ ಇದೆ ಈ ರೀತಿಯಲ್ಲಿ ಹಿಂದೂಗಳ ಧಾರ್ಮಿಕ ಭಾವನೆಗೆ ನಮ್ಮ ರಿಲಿಜಿಯಸ್ ಸೆಂಟಿಮೆಂಟ್ ಗೆ ಹರ್ಟ್ ಮಾಡುವಂತ ಕೃತ್ಯ ಮಾಡ್ತಾ ಇದೆ ಇಂತವರ ಮೇಲೆ ನಿರಂತರವಾಗಿ ಇದನ್ನ ಅವರನ್ನ ಜೈಲಿ ಕಟ್ಟಲಿಕ್ಕಾಗಿ ಅವರಿಗೆ ಶಿಕ್ಷೆ ವಿಧಿಸಲಿಕ್ಕಾಗಿ ಪ್ರತ್ಯೇಕವಾದಂತ ಒಂದು ಧರ್ಮನಿಂದ ಕಾಯ್ದೆಯನ್ನ ಜಾರಿಗೆ ತರಬೇಕು ಹೇಳುವ ಆಗ್ರಹವನ್ನ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಮಾಡ್ತಾ ಇದ್ದೇವೆ ಮತ್ತು ಈ ಸಂದರ್ಭದಲ್ಲಿ ಕೂಡಲೇ ಈ ವೀರದಾ ಶೋವನ್ನ ರದ್ದು ಮಾಡಬೇಕು ಹೇಳುವ ಆಗ್ರಹವನ್ನ ನಾವು ಹಿಂದೂ ಜನಜಾಗೃತಿ ಸಮಿತಿ ಮತ್ತು ಶ್ರೀರಾಮ ಸೇನೆಯಿಂದ ರಾಜ್ಯ ಸರ್ಕಾರಕ್ಕೆ ಮತ್ತು ವಿಶೇಷವಾಗಿ ಪೊಲೀಸ್ ಇಲಾಖೆಗೆ ನಾವು ಆಗ್ರಹವನ್ನ ಮಾಡ್ತಾ ಇದ್ದೇವೆ।